ಸ್ಮೈಲ್ ಹೌಸ್ಗೆ ದೀಪ ಹಚ್ಚೋದೇ ಬೇಡ ಇದನ್ನ ಹಲ್ಲೋ ಟ್ಯೂಬ್ ಲೈಟು ಜಾತ್ರೆಯಲ್ಲಿ ಸೀರಿಯಲ್ ಸೆಟ್ ಹಾಕಿದ್ರೆ ಮಿರ 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 ಅನ್ನತ್ತಲ್ಲ ಹಾಗಂತ ಇದೆ ಬ್ಯೂಟಿಫುಲ್ ಗರ್ಲ್ಸ್ ಅಂತ ಟೆಲ್ಲಕ್ ಬಂದೆ ಅದು ನನಗೂ ಗೊತ್ತು ಅದಕ್ಕಂತಾನೆ ನಾನೇ ಸೆಲೆಕ್ಟ್ ಮಾಡಿರೋದು ಚಿನ್ನು ಈ ಫೋಟೋ ನೋಡು ಇದರಲ್ಲಿ ನಿನಗೆ ಯಾರು ಇಷ್ಟ ಅಂತ ಹೇಳು ಅಜ್ಜಿ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳಲೇಬೇಕು ಏನು ನನ್ನ ಜೀವನದಲ್ಲಿ ಒಂದು ಕಪ್ ಕಾಫಿ ಅವಶ್ಯಕತೆ ಇದೆ ಅಲ್ವಾ ಚಿನ್ನು ತಗೋ ಅಕ್ಕ ಈ ಸರ್ಕಸ್ ಮಾಡಿ ಮಾಡಿ ಸುಸ್ತಾಗೋಗಿದೆ ಅದಕ್ಕೆ ರಿಲ್ಯಾಕ್ಸ್ ಆಗಲಿ ಅಂತಾನೆ ಈ ಕಾಫಿ ತಂದಿರೋದು ತಗೋ ಚಿನ್ನು ತಗೋಳೋ ಚಿನ್ನು ನಿಲ್ಲು ಅಲ್ಲ ಅಕ್ಷರ ಇದೊಂದು ನಾಲ್ಕು ಫೋಟೋ ನೋಡಕ್ ಆಗಲಾರದಷ್ಟು ಸುಸ್ತಾಗ್ಬಿಟ್ಟಿದ್ದಾನೆ ಅವನು ಅಜ್ಜಿ ಅದು ನಾನು ಏನು ಹೇಳ್ತೀನಿ ಅಂದ್ರೆ ನೀ ಏನು ಹೇಳೋದು ಬೇಡ ಹೇಳೋದು ಕೇಳೋದು ಏನು ಉಳಿದಿಲ್ಲ ನಾನೇ ತೀರ್ಮಾನ ತಗೋತೀನಿ ಸಿದ್ಧಾರ್ಥನ ಒಂದು ದಾರಿ ತರಬೇಕಂದ್ರೆ ಅವರ ಭಾವನೆ ಬರಬೇಕು ಇವನಿಗೆ ಅವರೇ ಸರಿ ಹಲೋ ಹಾಯ್ ಬೈ ಬೈ ಬುಲ್ಲು ಹೇರ್ ಗೆಳಿದ್ರೆ ಬಫೆಲು ನೀರು ಗೆಳಿತಂತೆ ಹಾಗಾಯ್ತು ಇವರ ಸ್ಟೋರಿ ಸಿದ್ಧಾರ್ಥ ಮ್ಯಾರೇಜ್ ಬೇಡ ಬೇಡ ಅಂತ ಮುಂದಕ್ಕೆ ಹಾಕ್ತಿದ್ರೆ ನನ್ನ ಸಂಗತಿ ಏನು ಡೇಂಜರ್ ವೆರಿ ಡೇಂಜರ್ ಇಲ್ಲ ನನ್ನ ಮಗನಿಗೆ ಮ್ಯಾರೇಜ್ ಆಗದೆ ಮುದುಕ ಆಗೋದಕ್ಕೆ ನಾನು ಬಿಡೋದಿಲ್ಲ ಖುಷಿ ಇಷ್ಟೆಲ್ಲ ಆದ್ಮೇಲೂ ನೀನು ಅಲ್ಲೇ ನೌಕರಿಗೆ ಹೋಗ್ಲೇಬೇಕೇನ ಬೇಕಕ್ಕ ಈ ಖುಷಿ ಒಂದ್ಸಲ ಹಿಟ್ಟೆ ಜನ ಹಿಂದಕ್ಕೆ ತೆಗೆಯೋ ಮಾತೇ ಇಲ್ಲ ನೀನ್ ಬೇಕಾರ ನೋಡ್ ಮತ್ತ ಎಷ್ಟೇ ಕಷ್ಟ ಬಂದರೂ ಆ ಒಪ್ಪಂದದ ಪತ್ರದಾಗ ಏನೇನು ಕಂಡೀಷನ್ ಆಯ್ತೋ ಎಲ್ಲನೂ ನಿಭಾಯಿಸಿ ಈ 15 ದಿವಸ ಪೂರಾ ನೌಕರಿ ಮಾಡಾತಿರ್ತೀನಿ ಯಾವನೋ ಬಂದು ನನ್ನ ಸ್ವಾಭಿಮಾನಕ್ಕೆ ಸವಾಲು ಹಾಕಿದ್ರೆ ಎದುರುಕೊಂಡು ಹಿಂದೆ ಹೋಗೋ ಹಾಕಿ ನಾನಲ್ಲ ಅವ್ನು ನನಗೆ ಕಹಿ ತಿನ್ಸಕ್ಕೆ ಬಂದ್ರ ನಾನು ಬಿಜಾಪುರದ ಬರ್ಫಿ ತಿಂತೀನಿ ನಿಂದೆಲ್ಲ ತಮಾಷೆ ಆಯ್ತು ಬಿಡು ಅಲ್ಲ ನಿಂದೆಲ್ಲ ಮಾತು ತಿನ್ನೋ ಹಂತಕ್ಕೆ ಹೋಗ್ತಾ ಇತ್ತಲ್ಲ ಮತ್ತ ನಾಳೆ ಏನ್ ಮಾಡ್ಕೊಂಡಿದ್ದಿ ನಾಳೀಗ ಏನಿಲ್ಲ ನಾಳೆ ಏನ್ ವಿಶೇಷ ಐತಕ್ಕ ಇಷ್ಟಕ್ಕೂ ನಾಳೆ ಚಿಂತೆ ಮಾಡ್ಕೊಂಡು ಇವತ್ತಿನ ಸಂತೋಷನ ಹಾಳು ಮಾಡ್ಕೋಬಾರ್ದಂತ ಯಾರೋ ಹಿರಿ ಸ್ವಾಮಿಗಳು ಹೇಳ್ಯಾರ ನಾನು ಅದನ್ನ ನಂಬ್ತೀನಿ ಅದಕ್ಕೆ ನಾಳೆ ಚಿಂತೆ ಬಿಟ್ಟು ಈಗ ನನ್ನ ಸ್ನಾನಕ್ಕೆ ಹೊಂಟೀನಿ ಖುಷಿ ಯಾರ್ದೋ ಫೋನ್ ಬರ್ತಿದೆ ನೀ ಸ್ನಾನಕ್ಕೆ ಹೋಗ್ಬಾ ನಾನು ಯಾರು ಅಂತ ನೋಡ್ತೀನಿ ಹಲೋ ಯಾರು ಹಲೋ ಅಪ್ಪಾಜಿ ನಾನು ಪಾವನಿ ಮಾತಾಡ್ತಿರೋದು ನನಗೆ ಕರೆನ ಗೊತ್ತಿತ್ತು ನೀವು ಫೋನ್ ಮಾಡ್ತೀರಾ ಅಂತ ನಾಳೆಗೆ ಏನು ವಿಶೇಷ ಐತೆ ಏನಿಲ್ಲ ಬಿಡ್ರಿ ಹಲೋ ಅಪ್ಪಾಜಿ ನಾನು ಖುಷಿ ಮಾತಾಡ್ತಿರೋದು ಖುಷಿ ಅಕ್ಕ ಮುನಿಸ್ಕೊಂಡಿರಳೇನೆ ಹಾ ಹೌದು ಈಗಾಗಲೇ ಕಣ್ಣಿನ ತುದಿನಾಗ ಗಂಗೆ ತುಂಬಂದ್ಯಾಳ ಇನ್ನೂ ಈ ನಾಟಕ ಮುಂದುವರೆದ್ರೆ ಜಲ ಪ್ರಳಯನೇ ಆಗೋಗ್ತೈತಿ ಖುಷಿ ನಾಟಕ ಬಹಳ ಆಯ್ತು ನಾಳೆ ಪಾವನಿ ಹುಟ್ಟಿದ ದಿನ ವಿಶೇಷವಾಗಿ ಏನಾದರೂ ಆಚರಣೆ ಮಾಡು ಅವಳ ಮನಸ್ಸಿಗೆ ನೋವಾಗೋ ಹಾಗೆ ಏನು ನಡ್ಕೋಬೇಡ ಗೊತ್ತಾಯ್ತಮ್ಮ
ನಾಳೆ ಅಕ್ಕನ ಹುಟ್ಟಿದಬ್ಬಕ್ಕ ಜಾಮೂನು ಕೀರು ರವೆ ಉಂಡೆ ಎಲ್ಲ ಮಾಡಿಸ್ಕೊಂಡು ತಿಂತೀನಿ ಅಲ್ಲಲ್ಲ ತಿನ್ನಿಸ್ತೀನಿ ಹಾಗೆ ಕೇಕ್ ಕೂಡ ಕಟ್ ಮಾಡ್ತೀವಿ ಅಂತ ಹೇಳಿ ಖುಷಿ ಗಣಸಿನ ಧ್ವನಿ ಯಾರದು ಅದು ಅದು ಅಮ್ಮ ಶಶಾಂಕ್ ಅವರದು ಅದೇ ಅಮ್ಮ ಬಿಜಾಪುರದಲ್ಲಿ ನಮ್ಮನ್ನ ಪೋಲಿ ಹುಡುಗರಿಂದ ಕಾಪಾಡಿದ್ರಲ್ಲ ಅವರ ಸರಿ ಅವರು ಅಲ್ಲೇನ್ ಮಾಡಕತ್ತಾರೆ ಅದು ಅವರು ಬೆಂಗಳೂರಿನಾಗ ಲಾಯರ್ ನೌಕರಿ ಮಾಡ್ತಾರಂತ ಈಗ ಅತ್ತಿ ಮನೆನಾಗ ಪೇಯಿಂಗ್ ಗೆಸ್ಟ್ ಆಗ್ಯಾರ ಪೇಯಿಂಗ್ ಅಂದ್ರ ಮಗಳ ಖುಷಿ ಈಗ ಮಲಗೋ ಹೊತ್ತಾಗೈತೆ ನೀವು ಮಲಗಿ ಮುಂಜಾನೆ ಎದ್ದು ಅಕ್ಕನ ಸಂಗಾಟ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರುವಂತೆ ಸರಿನಾ ಮಗಳೇ ಸರಿ ಅಪ್ಪಾಜಿ ಇಡ್ತೀನಿ ನನ್ಗ್ಯಾಕೋ ಸರಿ ಕಾಣವಲ್ದು ಅಕ್ಕ ಈಗ ಯಾಕ ಮಾಡಾರ ಹೆಣ್ಮಕ್ಕಳು ಇರೋ ಮನೆಯಾಗೆ ಒಂದು ಗಂಡು ಹುಡುಗನ ಸೇರಿಸ್ಕೊಳ್ಳೋಕ ಮುಂಚೆ ನಮ್ಮ ನನ್ನ ಮಾತು ಕೇಳಬರ್ದಿತ್ತೇನು ಸುಮತಿ ಆ ರೀತಿ ಎಲ್ಲ ಯಾಕೆ ಯೋಚನೆ ಮಾಡ್ಲಿಕ್ಕೆ ಹತ್ತಿ ಅಕ್ಕ ಯಾವುದೇ ತೀರ್ಮಾನ ತಗೊಂಡ್ರು ಅದಕ್ಕೊಂದು ಸರಿಯಾದ ಕಾರಣ ಇದ್ದೇ ಇರ್ತೈತಿ ಅದೊಂದೆ ಅದು ಬೆಂಗಳೂರು ಅವರ ಪೆನ್ಷನ್ ಹಣ ನಿಂತು ತೊಂದರೆ ಆಗೈತಿ ಜೀವನ ನಡೆಸೋದಕ್ಕೆ ಈ ನಿರ್ಧಾರ ತಗೊಂಡಿರ್ಬೋದು ಅದ ಹಂಗಲ್ರಿ ಅವನು ಯಾರು ಏನು ತಿಳ್ಕೊಳ್ದ ಸುಮತಿ ಅವತ್ತು ನಿಮ್ಮ ಪರವಾಗಿ ಪೊಲೀಸ್ ಹುಡುಗರ ಸಂಗಟ ಜಗಳ ಮಾಡಿರೋ ಹುಡುಗ ಅವನು ಬುದ್ಧಿನೂ ಒಳ್ಳೆದಿದ್ದೇ ಇರ್ತೈತೆ ನೀನೇನು ಹಂಚಬೇಡ ಹೋಗಿ ಮಲ್ಕು ಖುಷಿ ನನ್ನ ಸಂಗಟನೆ ನಾಟಕ ಮಾಡ್ತೀನಿ ನೀನು ನಂಗೆ ಮೊದಲ ಗೊತ್ತಿತ್ತು ನೀ ನಾಟಕ ಮಾಡ್ತಿದ್ದೀಯ ಅಂತ ಅಕ್ಕ ನಿನ್ನ ಹುಟ್ಟಿದಬ್ಬನ ನಾ ಹೆಂಗ್ ಮರೀಲಿ ಹೇಳು ನೋಡ್ತಾ ಇರು ನಾಳೆ ನಿನಗೆ ಎಂತ ಸರ್ಪ್ರೈಸ್ ಕೊಡ್ತೀನಿ ಅಂತ ಚೈತ್ರ ಏನ್ ಮಾಡ್ತಾ ಇದೀಯಾ ತರಕಾರಿ ಕಟ್ ಮಾಡೋದು ಅಂತ ಕರೆ ಕೊಡಿಲಿ ನಾನು ತೋರಿಸ್ತೀನಿ ಹಲೋ ಹಾಯ್ ಬೈ ಬೈ ಅಕ್ಷರ ನೀನಂತ ವೆಜಿಟೇಬಲ್ ನ ಬ್ರದರ್ ಸಿಸ್ಟರ್ಸ್ ನ ಲವ್ ಮಾಡೋ ತರ ಟಾಕ್ ಮಾಡ್ತಿದೀಯಾ ಇನ್ನೇನ್ ಮಾಡ್ಲಿ ಚಿಕ್ಕಮ್ಮ ನಾನಿರೋ ಈ ಪರಿಸ್ಥಿತಿಗೆ ಅಡುಗೆ ಮನೆ ದೇವ್ರ ಮನೆನೇ ನನ್ನ ಪ್ರಪಂಚ ಆಗೋಗಿದೆ ಅದಕ್ಕೆ ನಾನು ಇವುಗಳ ಸಂಬಂಧಪಟ್ಟ ಕೆಲಸದಲ್ಲೇ ಹೆಚ್ಚು ಗಮನ ಹರಿಸ್ತೀನಿ ವಾಟ್ ಟಾಕಿಂಗ್ ಅಕ್ಷರ ಸರ್ವೆಂಟ್ ನ ಏನಕ್ಕೆ ಇಟ್ಕೊಂಡಿರೋದು ಎಲ್ಲ ಜಾಬ್ಗಳು ನಾವೇ ಮಾಡೋದಾದ್ರೆ ಅವ್ರಿಗೆ ಪೇಮೆಂಟ್ ಯಾಕೆ ಕೊಡಬೇಕು ನೀನು ಈ ಹೌಸ್ಗೆ ಇವರಾಣಿ ತಾನೇ ನನಗೆ ಮಹಾರಾಣಿ ಥರ ಫ್ರೀಯಾಗಿ ಯಾಕೆ ಇರಬಾರ್ದು ಅವಳು ನಿನ್ನ ಹಾಗೆ ಯಾಕೆ ಇರಲ್ಲ ಅಂದರೆ ಅವಳಿಗೆ ಚೆನ್ನಾಗಿ ಗೊತ್ತು ಆಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದ್ದು ಉತ್ತಮ ಅಂತ ಹಶ್ವಾದವರೇ ಊಟ ಮಾಡಬೇಕೇ ಹೊರತು ಆಳು ಊಟ ಮಾಡಿದ್ರೆ ಯಜಮಾನನಿಗೆ ಹೊಟ್ಟೆ ತುಂಬಲ್ಲ ಅಲ್ವಾ ಎದೆ 30 ಸೊಂಟ 28 ತೋಳು 8 ರಂಜಿತ್ 32 30 8.2 ಸರ್ ನಿಮ್ಗ ಇನ್ನೂ ಏನಾದರೂ ಕೆಲಸ ಬಾಕಿ ಐತೇನ್ರಿ ಅಂದ್ರೆ ನಿನಗೆ ಇಂಗ್ಲಿಷ್ ಬರುತ್ತಲ್ವಾ ಇಲ್ರಿ
ಪೂರ್ತಿ ಬರಂಗಿಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತೈತಿ. ಅದೇನಾಯ್ತಂದ್ರ ಮತ್ತೆ ಇದೇಕ್ ಸಾಧ್ಯ ಇದ್ರಿಂದನೇ ರೀ. ನೀವು ಬಹಳ ಲಗೂನ್ ಹೇಳಕತ್ತಿದ್ರಲ್ಲ, ಅದ ನನ್ನ ಕೈಯಲ್ಲಿ ಬರ್ಕೊಳ್ಳಕ ಆಗಲಿಲ್ಲ. ಅದಕ್ಕೆ ನೀವು ಹೇಳಿದ್ನೆಲ್ಲ ಇದ್ರಾಗ ಅಚ್ಚಿಕೊಂಡಿದ್ದೆ. ಖುಷಿ ಆಫೀಸಿಗೆ ಬಂದಿದ್ದಾಳೆ. ಇವತ್ತು ಥರ್ಡ್ ಡೇ ಸ್ಟಾರ್ಟ್ ಆಗ್ತಿದೆ. ಬೇಗ ಲೀವ್ ಕ್ಯಾನ್ಸಲ್ ಮಾಡಿಕೊಂಡು ಆಫೀಸಿಗೆ ಬಾ, ಒಳ್ಳೆ ಮಜಾ ಸಿಗುತ್ತೆ. ಏನ್ ಚಿನಾರಿ, ಮತ್ತೆ ಬಂದಿದೀಯಾ? ನಿನಗೆ ಭಯ ಆಗೋದಿಲ್ವಾ? ನಾನೇನು ನಿಮಗೆ ಪ್ಯಾಕೆಟ್ ಊಟ ತಿನ್ ಬೆಳೆದಿರೋ ಫಾರಂ ಕೋಳಿ ಅಲ್ಲ. ಜ್ವಾಳ ಜ್ವಾಳದ ರೊಟ್ಟಿ ತಿಂದು ಗಟ್ಟಿಯಾಗಿ ಬೆಳೆದಿರೋ ಬಿಜಾಪುರದ ಬಿಜ್ಲಿ ಅದೀನಿ. ನಾನು ಅಷ್ಟು ಬೇಗ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಹಾ, ಈಗ ಹೇಳಿ ಇವತ್ತಿಗೆ ನನಗೆ ಏನೇನು ಕೆಲಸ ಐತೆ ಅಂತ. ಒಟ್ಟಿಗೆ ಎಲ್ಲ ಮುಗಿಸಿ ಸಂಜೆ ಲಗುನ್ ಮನೆಗೆ ಹೋಗಬೇಕು. ಇವತ್ತು ನಮ್ಮ ಮನೆಯಾಗ ಸ್ಟಾಪ್ ಇಟ್ ಚಿನಾರಿ, ನಿನಗೆ ಕೆಲಸ ಕೊಟ್ಟಿರೋದು ನಾವಲ್ಲ, ನೀನುಂಟು ಅವರುಂಟು. ಬೇಗ ಹೋಗ್ಬೇಕಾ? ನಿನ್ನಿಂದ ಮೊದಲನೇ ಸಲ ನಾನು ಸೋತಿದ್ದೀನಿ ಇವತ್ತು. ನಿನ್ನ ಟರ್ನ್ ಯಾವುದೇ ಕಾರಣಕ್ಕೂ ನಿನ್ನ ಇಲ್ಲಿಂದ ಬೇಗ ಹೋಗೋದಿಕ್ಕೆ ಬಿಡೋದಿಲ್ಲ. ಆ ಹುಡುಗಿನ ಹುಡ್ಕೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಡ್ಯಾಡ್. ಕೈಗೆ ಸಿಕ್ಕಿದ ನಿಧಿ ಮಡ್ಕೆನ ಹಾಗೆ ತರೋದು ಬಿಟ್ಟು ಮಣ್ಣು ಮೆತ್ಕೊಂಡಿದೆ ಅಂತ ಅದನ್ನು ಹೊಳೆಯಲ್ಲಿ ತೊಳೆಯೋಕೆ ಹೋಗಿ ನಿಧಿ ಕಳ್ಕೊಂಡು ತಲೆ ಚಚ್ಕೊಂಡಂಗೆ ಆಯಿತು ನಿನ್ನ ಕತೆ. ಏನು ಡ್ಯಾಡ್, ನೀವು ಮುಂದೆ ಹೋಗ್ಬೇಕಾಗಿರೋ ದಾರಿ ಯಾವುದು ತೋರಿಸಿ ಅಂದ್ರೆ ಮುಚ್ಚಿರೋ ಬಾಗಿಲ ಕಡೆಗೆ ಬೆರಳು ತೋರಿಸ್ತೀರಲ್ಲ ಡ್ಯಾಡ್. ಪ್ಲೀಸ್ ಅವಳ ಅಡ್ರೆಸ್ ಹುಡ್ಕಕ್ಕೆ ಐಡಿಯಾ ಹೇಳಿ. ಏ ಸಾಕು ಸುಮ್ನಿರ, ಬೆಂಗಳೂರಿನಲ್ಲಿ ಅಡ್ರೆಸ್ ಇಟ್ಕೊಂಡು ಮನೆ ಹುಡ್ಕೋದೇ ಕಷ್ಟ. ಅಂಥದ್ರಲ್ಲಿ ಅವಳು ಯಾರು, ಅವಳ ಹೆಸರೇನು, ನೋಡೋಕೆ ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ಹೇಗೆ ಹುಡ್ಕೋದು? ಇತ್ತು ಡ್ಯಾಡ್, ಬಟ್ ನನ್ನ ದುರಾದೃಷ್ಟಕ್ಕೆ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಎಲ್ಲ ಹಾಳಾಗಿ ಅದ್ರ ಮೆಮೊರಿ ಜೊತೆ ನನ್ನ ಲವ್ ಫೈಲ್ಸ್ ಎಲ್ಲ ಡಿಲೀಟ್ ಆಗೋಗಿದೆ. ಕಂಪ್ಯೂಟರ್ ಮೆಮೊರಿ ಹಾಳಾದ್ರೇನೋ, ನಿನ್ನ ಮೆಮೊರಿನಲ್ಲಿ ಅವಳು ಹೇಗಿದ್ಲು ಅನ್ನೋದು ಸೇವ್ ಆಗಿದೆ ತಾನೆ? ನೀನು ವಿವರಿಸ್ತಾ ಹೋಗು, ನಾನು ಅವಳ ಚಿತ್ರ ಬಿಡಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಡ್ಯಾಡ್, ಲವ್ ಯು ಸೋ ಮಚ್. ಮಸ್ಕ ಹೊಡೆದಿದ್ದು ಸಾಕು, ಹೋಗಿ ನನ್ನ ಕ್ಯಾನ್ವಾಸ್ ತೊಗೊಂಬ, ಹಾಗೆ ಪೆನ್ಸಿಲ್ಸು ತೊಗೊಂಬ. Oh,
ಇರ್ತಾಳೆ ಅಲ್ವೇನೋ ನಿನ್ನ ಹುಡುಗಿ. ಎಕ್ಸಾಕ್ಟ್ಲಿ ಡ್ಯಾಡ್, ಯು ಆರ್ ಗ್ರೇಟ್. ಅದು ಆಲ್ರೆಡಿ ಗೊತ್ತಿರೋ ವಿಷಯ, ಇದು ನನ್ನ ಹತ್ರನೇ ಇರಲಿ. ಏಕೆ ಯಾಕೆ ಅಂದ್ರೆ ಈ ಹುಡುಗಿ ನನಗೆಲ್ಲಾದರೂ ಸಿಕ್ಕರೆ ನಿನ್ನ ಪರವಾಗಿ ನಾನು ಅಪ್ಲಿಕೇಶನ್ ಹಾಕ್ಬೇಕಲ್ಲ ಅದಕ್ಕೆ. ಅಷ್ಟೊಂದೆಲ್ಲ ಸೀನ್ ಬೇಡ, ಬರೀ ನೀವು ಅವಳನ್ನು ಎಲ್ಲಿ ನೋಡಿದ್ರೆ ಅಂತ ನನಗೆ ಹೇಳಿದ್ರೆ ಸಾಕು, ಮಿಕ್ಕಿದ್ದನ್ನ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಓಕೆ, ನನಗೆ ಇವಾಗ ಆಫೀಸಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹೊಳೆ ದಾಟದ ಮೇಲೆ ಅಂಬಿಗನ್ನ ಹಂಗಿಸ್ದಂಗಾಯ್ತು ನನ್ನ ಕತೆ. ಆದರೂ ಸೊಸೆ ತುಂಬ ಚೆನ್ನಾಗಿದ್ದಾಳೆ. ಅವಳೀಗ ಎಲ್ಲಿದ್ದಾಳೋ, ಯಾವಾಗ ಈ ಮನೆ ಸೊಸೆ ಆಗಿ ಬರ್ತಾಳೋ ಆ ದೇವ್ರಿಗೆ ಗೊತ್ತು. ಅಕ್ಕ ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಬಾಯ್. ಬಾಯ್ ಚಟು. ಬನ್ನಿ ಬನ್ನಿ. ಅಂದಾಗೆ ನೀವು? ನಮಸ್ಕಾರ ಮೇಡಮ್ ಅವರೇ, ನನ್ನ ಹೆಸರು ಪಾವನಿ ಅಂತ, ಖುಷಿ ಅವ್ರ ಅಕ್ಕ. ಹೌದಾ, ಖುಷಿ ಅಲ್ಲಿ ಬರ್ಲಿಲ್ವಾ? ನಮ್ಮ ಮೇಲೆ ಅವಳು ಬೇಜಾರಾಗಿದೆ ಏನೋ. ಏ ಹಂಗೇನಿಲ್ಲ ರೀ ಮೇಡಮ್ ಅವರೇ, ಆಕೆಗೆ ಬೇರೆ ನೌಕರಿ ಸಿಕ್ಕದ, ಹಾಗೆ ಖುಷಿ ಇಲ್ಲಿ ಸೀರೆನ ಬಿಟ್ಟು ಹೋಗ್ಯಾಳಲ್ರಿ, ಅದನ್ನ ತಗೊಂಡು ಹೋಗಿ ಬಂದಿನ್ರಿ. ಹೌದಾ, ಸರಿ ಸರಿ, ಬನ್ನಿ ಬನ್ನಿ ಒಳಗೆ ಬನ್ನಿ. ಖುಷಿ ಕೆಲಸ ಸಿಕ್ಕಿದ್ದು ಒಳ್ಳೇದಾಯಿತು. ಮನೆ ಮನೆಗೆ ಹೋಗಿ ಸೇಲ್ಸ್ ಕೆಲಸ ಮಾಡೋದಕ್ಕಿಂತ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋದೇ ಒಳ್ಳೇದಾಯಿತು. ಚಿಕ್ಕಣ್ಣ, ಆ ಇಳ್ಕಲ್ ಸೀರೆ ಗಂಟಿತ್ತಲ್ವಾ, ಅದನ್ನು ತಂದು ಇವ್ರು ಕೊಟ್ಬಿಡಿ. ಆಯ್ತಮ್ಮವ್ರೆ, ಕುತ್ಕೊಳ್ಳಿ. ನೀವು ಕುತ್ಕೊಂಡಿರಿ, ನಾನು ನಿಮ್ಗೇನಾದರೂ ಕುಡಿಯೋದಕ್ಕೆ ತೊಗೊಂಡು. ಅದೇನು ಬೇಡ, ಪರವಾಗಿಲ್ಲ. ನಮ್ಮ ಮನೆಗೆ ಬಂದಿದ್ದೀರಂದ್ರೆ ಹಾಗೆಲ್ಲ ಸಂಕೋಚ ಪಡೋ ಹಾಗೇ ಇಲ್ಲ. ಒಂದು ನಿಮಿಷ ಕುತ್ಕೊಳ್ಳಿ, ಈಗ ಬಂದೆ. ದೊಡ್ಡಮ್ಮವ್ರೆ. ಏನಪ್ಪ? ಅವತ್ತು ಬಿಜಾಪುರದಿಂದ ಬಂದಿದ್ದ ಹುಡುಗಿ ಇಳುಕಲ್ ಸೀರೆ ಗಂಟು ತಂದಿಟ್ಟಿತ್ತಲ್ಲ, ಅದೆಲ್ಲಿಟ್ಟಿದ್ದಾರಮ್ಮವ್ರೆ? ಅದ ಅಲ್ಲಿದೆ ನೋಡು. ಹೌದು, ಈಗ ಅದ್ಯಾಕೆ ಬೇಕು? ಸೀರೆಗಳನ್ನ ತೊಗೊಂಡೋಗಕ್ಕೆ ಬಂದಿದ್ದಾರೆ ಅಮ್ಮವ್ರೆ. ಖುಷಿ ಬಂದಿದ್ದಾಳ? ಇಲ್ಲ, ಅವ್ರ ಅಕ್ಕ ಅವ್ರು ಬಂದಿದ್ದಾರೆ. ಓಹೋ, ಪಾಪ. ನಾನು ಇನ್ನೂ ತುಂಬ ಸೀರೆ ತಗೋತೀನಿ ಅಂತ ಹೇಳಿದ್ದೆ. ಆ ಹುಡುಗಿ ಎಷ್ಟು ಆಸೆ ಇಟ್ಕೊಂಡಿದ್ಲೋ ಏನೋ. ನಾನೀ ರಾಜ ಹಲೋ, ಹಾಯ್, ಬಾಯ್ ಬಾಯ್. ಬ್ಯೂಟಿಫುಲ್ ಗರ್ಲ್, ಹೂ ಆರ್ ಯು? ನಮಸ್ಕಾರ ರೀ, ನನ್ನ ಹೆಸರು ಪಾವನಿ ಅಂತ, ಖುಷಿ ಅವ್ರ ಅಕ್ಕ. ಖುಷಿ ಇಲ್ಲಿ ಸೀರೆ ಬಿಟ್ಟು ಹೋಗ್ಯಾಳಲ್ರಿ, ಅದನ್ನೇ ತಗೊಂಡು ಹೋಗಕ್ಕೆ ಬಂದೀನಿ ರೀ. ಓ, ಸೇಲ್ಸ್ ಗರ್ಲ್, ಹೌಸ್ ಓನರ್ ಮುಂದೆನೆ ಅತ್ತೆ ಮುಂದೆ ಗೊತ್ತಾಗಿ ಕೂತಿರೋ ಸೊಸೆ ಥರ ಕೂತಿದ್ಯಲ್ಲ. ಐ ಸೇ ಗೆಟ್ ಅಪ್, ಸ್ಟ್ಯಾಂಡ್ ಅಪ್. ಇದರಲ್ಲಿ ಡೂಪ್ಲಿಕೇಟ್ ಸ್ಯಾರೀಸ್ ಇದೆ ಅಂತ ಫೈಂಡ್ ಔಟ್ ಮಾಡಿದ್ದು ನಾನೇ. ಟೇಕ್ ಅಂಡ್ ಗೋ. ಧನಲಕ್ಷ್ಮಿ, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ? ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ವಾಭಿಮಾನ, ಗೌರವ ಅನ್ನೋದು ಇರುತ್ತೆ. ಕೀಳಾಗಿ ನೋಡೋ ಹಕ್ಕು ಯಾರಿಗೂ ಇರಲ್ಲ. ಹಲೋ, ಹಾಯ್, ಬಾಯ್ ಬಾಯ್. ಮಾರ್ನಿಂಗ್ ನ್ಯೂಸಲ್ಲಿ ವಾಟರ್ ಕೇಳ್ಕೊಂಡು ಓಮ್ ಒಳಗಡೆ ಎಂಟ್ರಿ ಆದ ಲೇಡಿ ಚಾಕು ತೋರಿಸಿ ಲೂಟಿ ಮಾಡಿದ್ದನ್ನ ನೋಡ್ಲಿಲ್ವಾ? ಏನೋ, ನಮ್ಮ ಸೇಫ್ಟಿಲಿ ನಾವಿರ್ಬೇಕಪ್ಪ ಅಂತ ತೆಲ್ದೆ. ಅದಕ್ಕೆ ಯಾಕೆ ಇಷ್ಟೊಂದು ಶೌಟ್ ಮಾಡ್ತೀರಾ? ಒಳ್ಳೇದಕ್ಕೆ ಕಾಲನೇ ಇಲ್ಲ. ನೋಡಮ್ಮ, ಅವಳ ಮಾತಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ. ನಿನ್ನ ಹೆಸರೇನು? ಪಾವನಿ ಅಂತ.
ಹೊರಗಿಡಿ.